ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಥಿಂಕ್ ಎಟ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ಲೆಟ್ ಮೀ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಇತ್ತೀಚೆಗೆ ನಿಧನರಾದ ಅಭಿಜಿತ್ ಸೇನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು? ಸೊ ಇತ್ತೀಚೆಗೆ ಅಭಿಜಿತ್ ಸೇನ್ ಅವರು ನಿಧನರಾಗಿದ್ದು, ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತಂದರೆ, ಸಾಮಾಜಿಕ ಸೇವೆ, ಪತ್ರಿಕೋದ್ಯಮ, ಆರ್ಥಿಕ ಕ್ಷೇತ್ರ ಅಥವಾ ಕ್ರೀಡೆನಾ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ ನೋಡಿ, ಇವರು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು, ಅಭಿಜಿತ್ ಸೇನ್ ಅವರು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ, ಇತ್ತೀಚೆಗೆ ಯಾವ ರಾಜ್ಯವು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾಲಿಸಿ 2022-27 ಪ್ರಾರಂಭ ಮಾಡಿದೆ ಅಂತಂದರೆ, ಸೊ ಫ್ರೆಂಡ್ಸ್, ಬಿಹಾರ್, ಅಸ್ಸಾಂ, ಕೇರಳ, ಗುಜರಾತ್ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ ನೋಡಿ, ಒಂದು ನಿಮಿಷ, ಇಲ್ಲಿ ಆಪ್ಷನಲ್ಲಿ ಕರ್ನಾಟಕ ಅಂತ ಆಗಬೇಕಿತ್ತು, ಒಂದು ಆಪ್ಷನಲ್ಲಿ ಕರ್ನಾಟಕ ಅಂತ ಮಾಡ್ಕೊಳ್ಳಿ. ಇದಕ್ಕೆ ಸರಿಯಾದ ಆನ್ಸರ್ ಕರ್ನಾಟಕ ಆಗಿರುತ್ತದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯವು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾಲಿಸಿ 2022-27 ಪ್ರಾರಂಭ ಮಾಡಿರುತ್ತದೆ. ಸೊ ಫ್ರೆಂಡ್ಸ್, ನಾನು ಪ್ರತಿನಿತ್ಯ ಎರಡು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಒಂದು ಬೆಳಗ್ಗೆ ಬಂದರೆ ಇನ್ನೊಂದು ಈವ್ನಿಂಗ್ ಬರ್ತಾ ಇರುತ್ತೆ. ನಾನು ಮಾರ್ನಿಂಗ್ ಕ್ಲಾಸಲ್ಲಿ ಆದಷ್ಟು ಎಷ್ಟು ಒಂದು ಕ್ವಶನ್ಗೆ ಎಷ್ಟು ಎಕ್ಸ್ಪ್ಲನೇಷನ್ ಬೇಕಾಗಿರುತ್ತೋ ಅಷ್ಟನ್ನು ನಾನು ಖಂಡಿತ ನೀಡಿರ್ತೀನಿ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ಯಾವ ರಾಜ್ಯ ಚೀತಾ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅಂತಂದರೆ, ಸೊ ಒಡಿಶಾ, ಬಿಹಾರ್, ಗೋವಾ, ಸಿಕ್ಕಿಂ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ ನೋಡಿ, ಒಡಿಶಾ ಈಸ್ ದ ರೈಟ್ ಆನ್ಸರ್. ಸೊ ಒಡಿಶಾ ರಾಜ್ಯದಲ್ಲಿ ಚೀತಾ ಯೋಜನೆಯನ್ನು ನೋಡಿ, ಚೀತಾ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ, ಇತ್ತೀಚೆಗೆ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಅಂದರೆ, ಅದು ನರೇಂದ್ರ ಮೋದಿ ಅವರು, ಪ್ರಧಾನಿ ನೋಡಿ, ದ್ರೌಪದಿ ಮುರ್ಮು, ಜಗದೀಪ್ ಧಂಕರ್, ನಿರ್ಮಲಾ ಸೀತಾರಾಮನ್ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ ಆಪ್ಷನ್ ಬಿ, ದ್ರೌಪದಿ ಮುರ್ಮು ಈಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಅವರು ಟಿಬಿ ಮುಕ್ತ ಅಂದರೆ, ಟಿಬಿ ಅಂದರೆ ಟ್ಯೂಬರ್ ಕ್ಯುಲಾಸಿಸ್ ಅಂತ ಕರಿತೀವಿ, ಟಿಬಿ ಮುಕ್ತ ಭಾರತ ನೋಡಿ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಯಾರು ಅಂತಂದರೆ, ರಾಷ್ಟ್ರಪತಿ ಅವರು ದ್ರೌಪದಿ ಮುರ್ಮು ಅವರು ಇದನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಇತ್ತೀಚೆಗೆ ಅವರು ಭಾರತದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿರ್ತಾರೆ. ಮತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಪ್ರಥಮ ಬುಡಕಟ್ಟು ಜನಾಂಗದಿಂದ ಬಂದು ರಾಷ್ಟ್ರಪತಿಯಾಗಿರುವ ಮೊದಲ ಮಹಿಳೆ ಕೂಡ ಇವರು ಆಗ್ತಾರೆ. ಮತ್ತು ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ಕೂಡ ಇವರು ಆಗಿ ಹೊರಹೊಮ್ಮುತ್ತಾರೆ. ಇನ್ನೂ ಸಾಕಷ್ಟು ದಾಖಲೆಗಳಿದ್ದಾವೆ, ಅದರಲ್ಲಿ ಇನ್ನೂ ಒಂದು ಏನಂತಂದರೆ ಫ್ರೆಂಡ್ಸ್ ನೋಡಿ, ಸ್ವಾತಂತ್ರ್ಯ ನಂತರ ನೋಡಿ, 1947 ನಂತರ ಹುಟ್ಟಿ ರಾಷ್ಟ್ರಪತಿಯಾದ ಮೊದಲ ವ್ಯಕ್ತಿ ಕೂಡ ಇವರು ಆಗಿರ್ತಾರೆ. ನೆಕ್ಸ್ಟ್ ಏನಂತಂದರೆ, ಅತಿ ಕಿರಿಯ ರಾಷ್ಟ್ರಪತಿ ಕೂಡ ಇವರು ಆಗಿ ದಾಖಲೆಯನ್ನು ಮಾಡಿರ್ತಾರೆ. ಸೊ ಇನ್ನೂ ಹಲವು ದಾಖಲೆಗಳಿದ್ದಾವೆ. ನಾನು ನನ್ನ ಕಳೆದ ವಿಡಿಯೋನಲ್ಲಿ ಕೂಡ ನಾನು ಇದರ ಬಗ್ಗೆ ಇನ್ಫಾರ್ಮೇಶನ್ ನೀಡಿದ್ದೀನಿ. ತಾವೆಲ್ಲ ಡೈಲಿ ಕ್ಲಾಸಸ್ನ ಫಾಲೋ ಮಾಡ್ತಾ ಇದ್ದರೆ ಇದರ ಮಾಹಿತಿ ತಮಗಿರುತ್ತೆ ಅಂತ ಹೇಳ್ತಾ, ಇನ್ನು ಜಗದೀಪ್ ಧಂಕರ್ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನ್, ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಒಂದು ಫೈನಾನ್ಸ್ ಮಿನಿಸ್ಟರ್ ಕೂಡ ಇವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹೊಸ ಧ್ವಜವನ್ನು ಯಾರು ಅನಾವರಣಗೊಳಿಸಿದರು ಅಂತಂದರೆ, ಸೊ ಫ್ರೆಂಡ್ಸ್ ನೋಡಿ, ಯಾರು ಅನಾವರಣಗೊಳಿಸ್ತಾರೆ ಅಂತಂದರೆ, ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ನೌಕಾಪಡೆಯ ಒಂದು ಹೊಸ ಧ್ವಜವನ್ನು ಅನಾವರಣಗೊಳಿಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅರೆ ವೈದ್ಯಕೀಯ ಸಿಬ್ಬಂದಿಗಾಗಿ ವೈದ್ಯಕೀಯ ಕೌಶಲ್ಯಗಳ ಕೇಂದ್ರವು ಯಾವ ರಾಜ್ಯದಲ್ಲಿ ಬರಲಿದೆ ಅಂತಂದರೆ, ಅರೆ ವೈದ್ಯಕೀಯ ಸಿಬ್ಬಂದಿಗಾಗಿ ಇತ್ತೀಚೆಗೆ ವೈದ್ಯಕೀಯ ಕೌಶಲ್ಯಗಳ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ತೆರೆಯಲಿದ್ದಾರೆ ಅಂತಂದರೆ ಫ್ರೆಂಡ್ಸ್, ಅದು ನೋಡಿ ಆಪ್ಷನ್ 3 ಅಂದರೆ ಆಪ್ಷನ್ ಸಿ, ಮೇಘಾಲಯ ಈಸ್ ದ ರೈಟ್ ಆನ್ಸರ್. ಮೇಘಾಲಯದಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಗಾಗಿ ವೈದ್ಯಕೀಯ ಕೌಶಲ್ಯಗಳ ಕೇಂದ್ರವನ್ನು ತರ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಮಹಿಳಾ ನಿಧಿ ಸಾಲ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಿದರೆ ನೋಡಿ, ಕರ್ನಾಟಕ, ಬಿಹಾರ್, ರಾಜಸ್ಥಾನ್, ಗುಜರಾತ್ ಅಂತಂದರೆ. ಸೊ ಫ್ರೆಂಡ್ಸ್ ನೋಡಿ, ಮಹಿಳಾ ನಿಧಿ ಸಾಲ ಯೋಜನೆಯನ್ನು ಇತ್ತೀಚೆಗೆ ರಾಜಸ್ಥಾನ ರಾಜ್ಯದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಬಿಡುಗಡೆಯಾದ ನಿಕ್ಷಯ್
2.0 ಪೋರ್ಟಲ್ ಅನ್ನ ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಈ ನಿಕ್ಷಯ 2.0 ಪೋರ್ಟಲ್ ಯಾವ ಕಾಯಿಲೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ಯಾನ್ಸರ್, ಕ್ಷಯರೋಗ, COVID-19 ಅಥವಾ ರಕ್ತಹೀನತೆನಾ ಅಂತಂದ್ರೆ? ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂದ್ರೆ ಇಲ್ಲಿ ಆಪ್ಷನ್ ಬಿ, ಕ್ಷಯರೋಗ ಅಂತ ಹೇಳ್ತೀವಿ. ಈ ಕ್ಷಯರೋಗಕ್ಕೆ ಸಂಬಂಧಪಟ್ಟಿರುವ ನಿಕ್ಷಯ 2.0 ಪೋರ್ಟಲ್ ಅನ್ನ ತೆಗೆಯಲಾಗಿದೆ. ಇನ್ನು ನೋಡಿ ನೆಕ್ಸ್ಟ್, ಕ್ಷಯರೋಗ ಭಾರತದ ಅಧ್ಯಕ್ಷರಾದ ನೋಡಿ ದ್ರೌಪದಿ ಮುರ್ಮುರವರು ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನದಲ್ಲಿ ನಿಕ್ಷಯ 2.0 ಪೋರ್ಟಲ್ ಅನ್ನ ಪ್ರಾರಂಭ ಮಾಡಲು ಸಿದ್ಧರಾಗಿರ್ತಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು 2025 ವೇಳೆಗೆ, ನೋಡಿ ಎಲ್ಲಿವರೆಗೆ ಅಂದರೆ 2025 ವೇಳೆಗೆ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಒಂದು ಗುರಿಯನ್ನು ಹೊಂದಿದೆ. ಫ್ರೆಂಡ್ಸ್, ಕ್ವೆಶನ್ನಲ್ಲಿ ಈ ರೀತಿಯಾಗೂ ಕೂಡ ಕೇಳ್ಬೋದು ಅವರು ಏನಂದರೆ, ಭಾರತದಲ್ಲಿ ಯಾವ ವರ್ಷದ ಒಳಗೆ ಕ್ಷಯ ರೋಗವನ್ನು ಭಾರತದಿಂದ ನಿರ್ಮೂಲನೆ ಮಾಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಅಂತಂದರೆ ಅದು 2025 ಒಳಗೆ ಅಂತ ಹೇಳೋಕ್ಕೆ ನಮಗೆ ನೆನಪಲ್ಲಿಟ್ಕೊಳ್ಬೇಕು. ಕ್ಷಯ ರೋಗವನ್ನು ಭಾರತದಿಂದ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ 2025 ಒಳಗೆ. ಇನ್ನು ನಿಕ್ಷಯ 2.0 TB ಹೊಂದಿರುವ ವ್ಯಕ್ತಿಗಳಿಗೆ ಸಮುದಾಯದ ಬೆಂಬಲಕ್ಕಾಗಿ ಡಿಜಿಟಲ್ ವೇದಿಕೆಯಾಗಿದೆ. ಯಾವುದು ಅಂತಂದರೆ ಈ ಪೋರ್ಟಲ್ ನೋಡಿ, ಯಾವುದಂದರೆ ನಿಕ್ಷಯ 2.0 ಪೋರ್ಟಲ್ ಅಂತ ನಾವು ಕರಿತೀವಿ. ಇನ್ನು ಇದು ಕ್ಷಯ ರೋಗಿಗಳ ಚಿಕಿತ್ಸೆಯ ಒಂದು ಫಲಿತಾಂಶವನ್ನು ಸುಧಾರಿಸಲು ಹೆಚ್ಚುವರಿ ರೋಗಿಗಳ ಬೆಂಬಲವನ್ನು ಕೂಡ ಇದು ಒದಗಿಸುವಂಥದ್ದು. ಸೊ ಒಟ್ಟಾರೆಯಾಗಿ ನೆನಪಲ್ಲಿಟ್ಕೊಳ್ಳೋ ಪಾಯಿಂಟ್ ಏನು ಅಂತಂದರೆ, ಭಾರತ್ ಅಭಿಯಾನದ ನಿಕ್ಷಯ 2.0 ಪೋರ್ಟಲನ್ನು ಇತ್ತೀಚೆಗೆ ಪ್ರಾರಂಭ ಮಾಡ್ತಾರೆ, ಅದು ದ್ರೌಪದಿ ಮುರ್ಮುರವರು ಪ್ರಾರಂಭ ಮಾಡ್ತಾರೆ. ಇದು ಯಾವ ರೋಗಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದರೆ ಅದು ಕ್ಷಯ ರೋಗಕ್ಕೆ ಸಂಬಂಧಪಟ್ಟಿರುತ್ತದೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಕ್ಷಯ ರೋಗದ ಬಗ್ಗೆ ನಾವು ಇನ್ಫಾರ್ಮೇಶನನ್ನು ತಿಳಿದುಕೊಳ್ಳಬೇಕು ಅಂತಂದರೆ, ಇಲ್ಲಿ ನೋಡಿ ಕ್ಷಯ ರೋಗ ಇದೊಂದು ಬ್ಯಾಕ್ಟೀರಿಯಾದಿಂದ ಹರಡುವಂಥ ಒಂದು ರೋಗ ಇದಾಗಿರುತ್ತದೆ. ಏನು ಅಂತಂದರೆ ಇದು ಬ್ಯಾಕ್ಟೀರಿಯಾ ಮೂಲದಿಂದ ಹರಡುವಂಥ ರೋಗವಾಗಿದೆ. ಇದರ ನೋಡಿ ಯಾವ ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಹರಡುತ್ತದೆ ಅಂತಂದರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅಂತ ಕರಿತೀವಿ. ಶಾರ್ಟಲ್ಲಿ ಬರಿತೀನಿ ನೋಡಿ ಫ್ರೆಂಡ್ಸ್, ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅಂತ ನಾವು ಕರಿತೀವಿ. ಸೊ ಈ ಬ್ಯಾಕ್ಟೀರಿಯಾವನ್ನು ಪ್ರಥಮ ಬಾರಿಗೆ ಯಾರು ಕಂಡುಹಿಡಿತಾರೆ ಅಂತಂದರೆ ಜರ್ಮನಿಯ ವೈದ್ಯರಾದ ರಾಬರ್ಟ್ ಕೋಚ್ ಅವರು ಏನು ಮಾಡ್ತಾರೆ, ಈ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅನ್ನೋದು ಕ್ಷಯ ರೋಗಕ್ಕೆ ಕಾರಣವಾದ ಒಂದು ಬ್ಯಾಕ್ಟೀರಿಯಾವಾಗಿದ್ದು ಇದನ್ನು ಅವರು ಕಂಡು ಹಿಡಿದಿದ್ದಾರೆ. ಯಾರು ಅಂದರೆ ರಾಬರ್ಟ್ ಕೋಚ್ ಅವರು. ರಾಬರ್ಟ್ ಕೋಚ್ ಅವರ ಈ ಸಂಶೋಧನೆಗಾಗಿ 1905 ಅವರಿಗೆ ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಕೂಡ ನೀಡಲಾಗುತ್ತದೆ. ಸೊ ಇನ್ನು ನಮಗೆ ನೆನಪಲ್ಲಿಟ್ಕೊಳ್ಳಬೇಕಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತಂದರೆ, ಕ್ಷಯ ರೋಗ ಇದು ಬ್ಯಾಕ್ಟೀರಿಯಾ ಮೂಲಕ ಹರಡುವಂಥ ರೋಗವಾಗಿದ್ದು, ಯಾವ ಬ್ಯಾಕ್ಟೀರಿಯಾ ಅಂತಂದರೆ ಫ್ರೆಂಡ್ಸ್ ಅದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅಂತ ಹೇಳೋಕ್ಕೆ ನಮಗೆ ಸಾಧ್ಯ ಆಗಿರಬೇಕು. ಇಲ್ಲಿ ನೋಡಿ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅಂತ ಹೇಳ್ತೀವಿ. ಇದನ್ನು ಕಂಡುಹಿಡಿದವರು ಯಾರು ಅಂತಂದರೆ ರಾಬರ್ಟ್ ಕೋಚ್ ಅವರು. ಜರ್ಮನಿಯ ವೈದ್ಯರಾದ ರಾಬರ್ಟ್ ಕೋಚ್ ಅವರು ಇದನ್ನು ಕಂಡುಹಿಡಿದ್ದಾರೆ. ಇನ್ನು ನೋಡಿ, ಇವಾಗ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಏನು ಮಾಡಿದೆ, ಕ್ಷಯ ರೋಗಕ್ಕೆ ಕಾರಣವಾದಂಥ ಬ್ಯಾಕ್ಟೀರಿಯಾ ಆಗಿದ್ದರೆ ಇನ್ನು ಇದಕ್ಕೆ ಯಾವ ಲಸಿಕೆ ಅಥವಾ ಚುಚ್ಚುಮದ್ದನ್ನು ಬಳಸ್ತಾರೆ ಅಂತಂದರೆ ಇದರ ನಿವಾರಣೆಗಾಗಿ ನೋಡಿ BCG ಅಂತ ಕರಿತೀವಿ. ಬ್ಯಾಸಿಲಿ ಕೆಲಮೇಟ್ ಗರಿನ್ ಅಂತ ಕರಿತೀವಿ. ಸೊ ಇದನ್ನು ಈ ಚುಚ್ಚುಮದ್ದನ್ನು ಕ್ಷಯ ರೋಗ ನಿವಾರಣೆಗಾಗಿ ಅನೇಕ ದೇಶಗಳಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಯಾವುದು ಅಂತಂದರೆ BCG ಏನು ಚುಚ್ಚುಮದ್ದನ್ನು. ಇದನ್ನು ಕ್ಷಯ ರೋಗ ಹರಡಿದ ಒಂದು ಪೇಷಂಟ್ಗಳಿಗೆ BCG ಚುಚ್ಚುಮದ್ದನ್ನು ನೀಡಲಾಗುತ್ತಿದೆ. ಆದರೆ ಇದನ್ನು ಭಾರತದಲ್ಲಿ ಪ್ರಥಮವಾಗಿ ಯಾವಾಗ ಬಳಸ್ತಾರಂದರೆ 1921 ಇದನ್ನು ಮೊದಲ ಬಾರಿಗೆ ಬಳಸ್ತಾರೆ. ಆದರೆ 1948 ಸಾಮೂಹಿಕವಾಗಿ BCG ಚುಚ್ಚುಮದ್ದನ್ನು ನೀಡಲು ಪ್ರಾರಂಭ ಮಾಡ್ತಾರೆ. ಸೊ ಇದು ಸುಮ್ಮನೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಅಂಡರ್ಸ್ಟ್ಯಾಂಡ್ ಫಾರ್ ಎಕ್ಸಾಮ್ ಓರಿಯೆಂಟೆಡ್ ಅಂತಂದರೆ, ಕ್ಷಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಅದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಅಂತ ಹೇಳಬೇಕು. ಮತ್ತು
ಇದಕ್ಕೆ ನಿವಾರಣೆಗಾಗಿ ನೀಡುವ ಚುಚ್ಚುಮದ್ದು ಯಾವುದು ಅಂತಂದರೆ ಅದು BCG ಚುಚ್ಚುಮದ್ದು ಆಗಿರುತ್ತದೆ. ಸೊ ಇಷ್ಟು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ನಿಮಿಷ. ಓಕೆ, ನೀತಿ ಆಯೋಗ್ ಇತ್ತೀಚೆಗೆ ಪ್ರಾರಂಭಿಸಿರುವ ರಾಷ್ಟ್ರೀಯ ವಿದ್ಯುತ್ ಸರಕು ಸಾಗಾಣಿಕೆ ವೇದಿಕೆ ಹೆಸರೇನು? ಇತ್ತೀಚೆಗೆ ನೀತಿ ಆಯೋಗ್ ಏನು ಮಾಡುತ್ತೆ ಅಂದರೆ ರಾಷ್ಟ್ರೀಯ ವಿದ್ಯುತ್ ಸರಕು ಸಾಗಾಣಿಕೆ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಅನ್ನು ತರ್ತಾರೆ. ಅದರ ಹೆಸರೇನು ಅಂತಂದರೆ ನೋಡಿ, ಇ ಫಾಸ್ಟ್, ಇನರ್ಜಿ, ಇ ಫ್ರೀಟ್, ಇ ಟ್ರಾನ್ಸ್ಪೋರ್ಟ್ ಅಂತಂದರೆ. ಸೊ ಫ್ರೆಂಡ್ಸ್, ಸರಿಯಾದ ಆನ್ಸರ್ ಏನಂತಂದರೆ ನೋಡಿ, ಇ ಫಾಸ್ಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ನೀತಿ ಆಯೋಗ ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಭಾರತದ ಸಹಯೋಗದೊಂದಿಗೆ ದೇಶದ ಮೊದಲ ರಾಷ್ಟ್ರೀಯ ಎಲೆಕ್ಟ್ರಿಕ್ ಸರಕು ಸಾಗಾಣಿಕಾ ವೇದಿಕೆಯನ್ನು ಪ್ರಾರಂಭ ಮಾಡುತ್ತೆ. ಇ ಫಾಸ್ಟ್ ಇಂಡಿಯಾ ಅಂತೇಳಿ ಕರಿತೀವಿ. ಇದು ಸುಸ್ಥಿರ ಸಾರಿಗೆಗಾಗಿ ಎಲೆಕ್ಟ್ರಿಕ್ ಫ್ರೈಟ್ ವೇಗವರ್ಧಕವನ್ನು ಸೂಚಿಸುತ್ತದೆ. ನೋಡಿ, ಈ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಮತ್ತು ನೋಡಿ ಏನಂತ ಕರಿತೀವಿ, ಕ್ಯಾಲ್ಸ್ಟಾರ್ಟ್ ಮತ್ತು RMI ಇಂಡಿಯಾದಿಂದ ಬೆಂಬಲಿತ ಆಗಿರುತ್ತದೆ. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಆಗಿರುತ್ತದೆ. ಯಾವ ವೇದಿಕೆ ಪ್ಲಾಟ್ಫಾರ್ಮ್ ಇದು ಅಂತಂದರೆ, ನೀತಿ ಆಯೋಗ ತಂದಿರುವ ಒಂದು ರಾಷ್ಟ್ರೀಯ ವಿದ್ಯುತ್ ಸರಕು ಸಾಗಾಣಿಕೆಯ ಪ್ಲಾಟ್ಫಾರ್ಮ್ ಹೆಸರೇನು ಅಂತಂದರೆ ಅದು ಇ ಫಾಸ್ಟ್ ಅನ್ನೋದು ಇದರ ಒಂದು ಪ್ಲಾಟ್ಫಾರ್ಮ್ನ ಹೆಸರು ಆಗಿರುತ್ತದೆ. ಸೊ ಇಷ್ಟು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಯಾವ ರಾಜ್ಯವು ತನ್ನ ಮೊದಲ ಸಿನಿಮ್ಯಾಟಿಕ್ ಪ್ರವಾಸೋದ್ಯಮ ನೀತಿಯನ್ನು ಪ್ರಾರಂಭ ಮಾಡಿದೆ? ಇತ್ತೀಚೆಗೆ ಸಿನಿಮ್ಯಾಟಿಕ್ ಪ್ರವಾಸೋದ್ಯಮ ನೀತಿಯನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದರೆ, ಅದು ನೋಡಿ ಫ್ರೆಂಡ್ಸ್ ಯಾವುದು ಅಂದರೆ, ಗುಜರಾತ್ ಈಸ್ ದ ರೈಟ್ ಆನ್ಸರ್. ಗುಜರಾತಿನಲ್ಲಿ ಇತ್ತೀಚೆಗೆ ಸಿನಿಮ್ಯಾಟಿಕ್ ಪ್ರವಾಸೋದ್ಯಮ ನೀತಿಯನ್ನು ಪ್ರಾರಂಭ ಮಾಡಿರ್ತಾರೆ. ನೋಡಿ, ಗುಜರಾತ್ನ ಮುಖ್ಯಮಂತ್ರಿ ನಮಗೆಲ್ಲ ಗೊತ್ತು, ಭೂಪೇಂದ್ರ ಪಟೇಲ್ ಅವರು ಇತ್ತೀಚೆಗೆ ಗಾಂಧಿನಗರದಲ್ಲಿ ರಾಜ್ಯದ ಮೊದಲ ಸಿನಿಮಾ ಪ್ರವಾಸೋದ್ಯಮ ನೀತಿಯನ್ನು ಅನಾವರಣ ಮಾಡ್ತಾರೆ. ಇನ್ನು ಏನಂತಂದರೆ, ಚಲನಚಿತ್ರ ಸಮೂಲ ಸೌಕರ್ಯ ಮತ್ತು ಚಲನಚಿತ್ರ ನಿರ್ಮಾಣದ ಅಭಿವೃದ್ಧಿಗಾಗಿ ಅವರು 120 ಕೋಟಿ ಮೌಲ್ಯದ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ, ಅಂದರೆ ತಿಳುವಳಿಕಾ ಒಪ್ಪಂದ ಅಂತ ಕನ್ನಡದಲ್ಲಿ, ಅಂದರೆ MOU ಅಂದರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಏನಂದರೆ, ನೀತಿ ಯೋಜನೆಯು ಚಲನಚಿತ್ರ ಮೌಲ್ಯ ನೋಡಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಿಗೆ ಮತ್ತು ಚಲನಚಿತ್ರ ನಿರ್ಮಾಣ ಯೋಜನೆಗಳಿಗೆ ಹಣಕಾಸು ಮತ್ತು ಹಣಕಾಸಿತರ ಪ್ರೋತ್ಸಾಹವನ್ನು ಕೂಡ ನೀಡುವಂಥದ್ದು. ಇಷ್ಟು ನೆನಪಲ್ಲಿಟ್ಕೊಳ್ಳಿ. ಯಾವ ರಾಜ್ಯ ತನ್ನ ಸಿನಿಮ್ಯಾಟಿಕ್ ಪ್ರವಾಸೋದ್ಯಮ ನೀತಿಯನ್ನು ಪ್ರಾರಂಭ ಮಾಡಿದೆ ಅಂದರೆ ಅದು ಗುಜರಾತ್ ರಾಜ್ಯ ಆಗಿರುತ್ತದೆ. ಸೊ ಇಷ್ಟು. ಇನ್ನು ಕೊನೆಯಲ್ಲಿ ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡೋಣ ನೋಡಿ. ಇತ್ತೀಚೆಗೆ ನಿಧನರಾದ ಅಭಿಜಿತ್ ಸೇನ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ, ಅವರು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು. ಇತ್ತೀಚೆಗೆ ಯಾವ ರಾಜ್ಯವು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾಲಿಸಿ 2022-27 ಪ್ರಾರಂಭ ಮಾಡಿದೆ ಅಂದರೆ ಅದು ಕರ್ನಾಟಕ ಆಗಿರುತ್ತದೆ. ಇನ್ನು ನೋಡಿ, ಭಾರತದ ಯಾವ ರಾಜ್ಯ ಏನಂದರೆ ಛಾತಾ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಅಂತಂದರೆ ಅದು ಒಡಿಶಾ ರಾಜ್ಯ ಆಗಿರುತ್ತದೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪ್ರಧಾನಮಂತ್ರಿ TB ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಯಾರು ಅಂತಂದರೆ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಆಗಿರ್ತಾರೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹೊಸ ಧ್ವಜವನ್ನು ಯಾರು ಅನಾವರಣಗೊಳಿಸಿದರು ಅಂದರೆ ಅದು ನರೇಂದ್ರ ಮೋದಿಯವರು. ನೆಕ್ಸ್ಟ್ ನೋಡಿ, ಅರೆ ವೈದ್ಯಕೀಯ ಸಿಬ್ಬಂದಿಗಾಗಿ ವೈದ್ಯಕೀಯ ಕೌಶಲ್ಯಗಳ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಬರಲಿದೆ ಅಂತಂದರೆ ಫ್ರೆಂಡ್ಸ್, ಅದು ಮೇಘಾಲಯ ಅಂತ ಹೇಳೋಕ್ಕೆ ಸಾಧ್ಯ ಆಗಿರಬೇಕು. ಇತ್ತೀಚೆಗೆ ಮಹಿಳಾ ನಿಧಿ ಸಾಲ ಯೋಜನೆಯನ್ನು ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಅಂದರೆ ಅದು ರಾಜಸ್ಥಾನ. ಮಹಿಳಾ ನಿಧಿ ಅನ್ನೋ ಸಾಲ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ ರಾಜಸ್ಥಾನ ಸರ್ಕಾರ. ಇತ್ತೀಚೆಗೆ ಬಿಡುಗಡೆಯಾದ ನಿಕ್ಷಯ್ 2.0 ಪೋರ್ಟಲನ್ನು ಯಾವ ಕಾಯಿಲೆಗೆ ಸಂಬಂಧಪಟ್ಟಿದೆ ಅಂತಂದರೆ ಅದು ಕ್ಷಯರೋಗಕ್ಕೆ ಸಂಬಂಧಪಟ್ಟಿದೆ. ಇನ್ನು ಕ್ಷಯರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲಾಸಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ನೀಡುವ ಚುಚ್ಚುಮದ್ದು ಯಾವುದು ಅಂತಂದರೆ ಅದು BCG. ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೀತಿ ಆಯೋಗ್ ಇತ್ತೀಚೆಗೆ ಪ್ರಾರಂಭಿಸಿರುವ ರಾಷ್ಟ್ರೀಯ ವಿದ್ಯುತ್ ಸರಕು ಸಾಗಾಣಿಕೆ ವೇದಿಕೆ ಹೆಸರೇನು ಅಂದರೆ ಅದು ಇ ಫಾಸ್ಟ್ ಆಗಿರುತ್ತದೆ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೊಂದು ಮಾಹಿತಿ ಏನಂತಂದರೆ, ನೀತಿ ಆಯೋಗ ಇದು ಯೋಜನಾ ಆಯೋಗದ ಬದಲಿಗೆ 2015 ಜಾರಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಯಾವ ರಾಜ್ಯವು ತನ್ನ ಮೊದಲ ಸಿನಿಮ್ಯಾಟಿಕ್ ಪ್ರವಾಸೋದ್ಯಮ ನೀತಿಯನ್ನು ಪ್ರಾರಂಭ ಮಾಡುತ್ತೆ ಅಂದರೆ ಅದು ಗುಜರಾತ್ ರಾಜ್ಯ ಸರ್ಕಾರ. ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಸೊ ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ
ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇನ್ನೂ ಇವತ್ತಿಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಕ್ಲಾಸ್ನ ಎಕ್ಸ್ಟೆಂಡ್ ಮಾಡೋಣ, ಎಕ್ಸ್ಟ್ರಾ ಕ್ಲಾಸ್ನ ಮಾಡೋಣ. ಸಬ್ಜೆಕ್ಟ್ ವೈಸ್ ಅಂದರೆ ಕೋರ್ ಸಬ್ಜೆಕ್ಟ್ಸ್ ಬಗ್ಗೆ ಕೂಡ ಕ್ಲಾಸಸ್ಸನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.